ಚಂದದಿ ಫಸ್ಟ್ ಟೈಮ್ ಅಂತ ಹೇಳಿ ಬಿಟ್ಟೇನಿ, ನೆಕ್ಸ್ಟ್ ಟೈಮ್ ರೊಕ್ಕ ಕೊಡ್ಲಿಲ್ಲ ಅಂತಂದ್ರ ಅಂತ ಹೇಳಿ ಹೆದರಿಸ್ಬಿಟ್ಟಾರಿ. ಹೌದು ವೈಶಾಲಿ ಮೇಡಮ್, ಯಾರಿದ್ದಾರೆ? ಮಂಜಾ ದಿವಾಕರ ಏನೇನ್ ಅನ್ಯಾಯ ಮಾಡಿದಾನೆ ಅಂತ ಶಿವಾನಿನ ಕೇಳು ಹೇಳ್ತಾಳೆ. ಹೇಳಮ್ಮ. ಅವನ ಹೆಸರು ರೌಡಿ ದಿವಾಕರ, ಇಲ್ಲೇ ಆರನೇ ಕ್ರಾಸ್ ನಲ್ಲಿ ಅವ್ನ ಮನಿ ಐತಿ. ಅವ್ನ ಮನಿ ಮುಂದೆ ಹಾಗೆ ಹೋದ್ರ 50 ರೂಪಾಯಿ ಟೋಲ್ ಫೀಸ್ ಕಟ್ಬೇಕಂತ, ಇಲ್ಲಾಂದ್ರೆ ಹೊಡೆದು ಕಳಿಸ್ತಾನೋ. ನಿನ್ನ ಯೋಗ್ಯತೆಗೆ 50 ರೂಪಾಯಿ ಟೋಲ್ ಫೀ ಕೊಟ್ಟು ಸುಮ್ನೆ ಬರಕಾಗಿಲ್ವಾ? ನಿನ್ನ ಯೋಗ್ಯತೆಗೆ ಅವ್ನ ಹೋಗಿ ಹೊಡ್ಯಾಕ ಆಗಂಗಿಲ್ಲ ಅಂತ ಹೇಳು. ಏನ್ ಹಂಗಂತೀಯ? ನಾನ್ ಯಾರು? ಮಂಜಾ, ತುತ್ತೂರಿ ಮಂಜಾ. ಈ ಮಂಜಾ ಓದಿದ್ರೆ ತುತ್ತೂರಿ, ಬಾಲಯರೆಲ್ಲ ಬೇಲ್ಪುರಿ, ಇವನು ತೀರ್ಥಳ್ಳಿ ಗಂಡು ತುತ್ತೂರಿ, ಪ್ರೀತ್ಸೋರ್ ಪಾಲಿಕ್ ಸ್ವಾತಿ ಮುತ್ತೂರಿ. ಆ ದಿವಾಕರ್ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಾ ಇರಿ. ಇಂಥ ಮೋಸ ನಾನು ವಿರೋಧಿಸ್ತೀನಿ. ಅದಕ್ಕೆವಾ ಒಂದು 50 ರೂಪಾಯಿ ಕೊಡ್ತೀರಾ? ಅವನೇನಾರು ನಂಗೆ ಹೊಡೆಯಕ್ ಬಂದ್ರೆ 50 ರೂಪಾಯಿ ಕೊಟ್ಟು ವಾಪಸ್ ಬರ್ತೀನಿ. ಯಾವನವನು ದಿವಾಕರ? ಈ ರಸ್ತೆಲ್ ಓಡಾಡೋರೆಲ್ಲ ನಿನ್ಗೆ ಹಫ್ತ ಕೊಡ್ಬೇಕಾ? ಟೋಲ್ ಫೀ ಕೊಡ್ಬೇಕಾ? ನಾನ್ ಯಾರು? ಮಂಜಾ, ತುತ್ತೂರಿ ಮಂಜಾ. ನಮ್ಮ ಅತ್ತಮ್ಮ ಯಾರು? ಸಾಕ್ಷಾತ್ ಪಾರ್ವತಿ. ಇನ್ನು ವೈಶಾಲಿ ಅವರು ಜೋಡಿ ಗುಂಡ್ಗೆ ಇರೋ ಹೆಂಗ್ಸು. ನಮ್ ವೇದ ಏನಾದ್ರು ಬಾಂಡ್ಲಿ ಹಾಕೊಂಡು ರೋಡ್ಗೆ ಎಂಟ್ರಿ ಕೊಟ್ರೆ ನಿಮ್ಮಂತವ್ರೆಲ್ಲ ಗಡ 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 ಅಂತ ನಡಗ್ ಬಿಡ್ತೀರಾ. ನಾವು ನಿಮ್ಗೆ ಅರ್ಥ ಕೊಡ್ಬೇಕಾ? ಲೇ ದಿವಾಕರ, ತಾಕತ್ತಿದ್ರೆ ಆಚೆ ಬಾರು. ನಮ್ಮವರೆಲ್ಲ ಬಂದು ನಿಮ್ ಮುಖಕ್ಕೊಂದು ಪಂಚ್ ಕೊಟ್ರೆ ಮೀಸೆನೆ ಬೆಳಿಬಾರ್ದು, ತಲೆ ಕೊಡಿದ್ರೆ ಕೂದ್ಲೇ ಬೆಳಿಬಾರ್ದು. ಅಬ್ಬಾ, ಈ ರೌಡಿ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ವಿ ಅಂದ್ರೆ ನೀನೇ ಕಣಪ್ಪ ಗಂಡ್ಸು. ಈ ರೋಡಲ್ಲಿ ಓಡಾಡಕ್ಕೆ ಎಷ್ಟು ಹೆದರು ಕೊತೀವಿ, ಅದ್ರಲ್ಲಿ ಟೋಲ್ ಫೀ ಬೇರೆ ಇಸ್ಕೋತಾನೆ, ಎಲ್ಲ ಹಾಳು ಮಾಡಿ ಇಟ್ಬಿಡಿದಾರೆ. ಏಯ್ ಆಚೆ ಬಾರೋ, ನನ್ ಬ್ಯಾಕ್ಗ್ರೌಂಡ್ ಗೊತ್ತೇನೆ ನಿಂಗೆ? ಏನೋ ಬ್ಯಾಕ್ಗ್ರೌಂಡ್? ಬ್ಯಾಕ್ಗ್ರೌಂಡ್ ಎಲ್ಲ ಬರ್ದು ಬ್ಯಾಗ್ ಅಲ್ಲಿ ಇಟ್ಟಿದ್ದೆ, ಗೊತ್ತಿದ್ದಷ್ಟು ಹೇಳ್ತೀನಿ. ನಾನು ಮಲ್ನಾಡ್ ಗಂಡು ಮಂಜಾ ಕಣೋ, ತೀರ್ಥಹಳ್ಳಿಯಿಂದ ಬಂದವನು. ಮಂಗನ್ ತರ ರಪರಪ ಅಂತ ಅಡ್ಕೆ ಮರ ಹತ್ತಿ ನಿನ್ನ ಮೈ ಮೇಲೆ ಜಿಗದ ಅಂದ್ರೆ ನಿನ್ನ ಮೈ ಕೈ ಎಲ್ಲ ಪುಡಿ ಆಗ್ಬಿಡ್ಬೇಕು. ಅಯ್ಯೋ ಪರವಾಗಿಲ್ಲ, ಬಾರೋ ಇಲ್ಲ, ಬಾರ ಇಲ್ಲಿ, ಬಾ ಬಾ ಬತ್ತಿಯ ಬಾ ಬಾ. ಶಿವಾನಿ, ಆ ರೌಡಿನ ಹೊಡೆಯೋದಕ್ಕೆ ನನ್ ಮಂಜುಡಿಯನ್ನು ಕಳ್ಸಿದಾರಲ್ಲ, ಅಪ್ಪಿ ತಪ್ಪಿ ಅವನ್ಗೇನಾದ್ರು ಆಗ್ಬಿಟ್ರೆ ಅವ್ನ ಗ್ರಹಗತಿ ಬೇರೆ ಸರಿ ಇಲ್ಲ ಅಂತ ವಾಸ್ತು ಹೇಳ್ತಾ ಇದ್ರು. ಅವ್ನ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ನನ್ನು ಯಾರು ಮದ್ವೆ ಆಗ್ತಾರೆ? ಗ್ರಹಗತಿ ನೋಡ್ಕೋತಿದ್ರೆ ಏನ್ರ ಕೆಲ್ಸ ಆಕೇತನ? ರೌಡಿಗಳು ಬಂದಾಗ ಅವ್ರು ಬರೋಬ್ಬರ್ ಉತ್ತರ ಕೊಟ್ಟು ಕಳಿಸ್ಬೇಕು, ಇಲ್ಲ ಅಂದ್ರೆ ಅವ್ರ ನಮ್ಗೆ ದಕ್ಷಿಣ ಕೊಟ್ಟು ಕಳಿಸ್ತಾರ. ಯೋಚನೆ ಮಾಡ್ಬಿಡ, ಮಂಜೂರಿ ಸರಿಯಾಗಿ ಹೊಡೆದ್ ಬರ್ತಾನೆ. ಹೊಡೆದ್ ಬರ್ತಾನೋ ಹೊಡೆಸ್ಕೊಂಡ್ ಬರ್ತಾನೋ ಯಾರಿಗ್ ಗೊತ್ತು? ಲಾಂಗ್ಗಳು, ವೈಟ್ ಪೇಪರ್, ಬ್ಯಾಂಡೇಜ್, ಒಂದು ಕೇಕು, ಗಿಫ್ಟ್ ಬ್ಯಾಗ್ಗಳು. ಅಮ್ಮ ಇದೇನಮ್ಮ, ಇದು ಅರ್ಥ ಆಗ್ತಿಲ್ಲ ಕೊನೆದಿಂದ ಏನಮ್ಮ ಇದು? ಪಿನ್ನು ಪಿನ್ನು ರೇ ಪಿನ್ನು, ನಾಳೆ ಶೂಟಿಂಗ್ ಇರ್ಬೇಕಂತ ಬಂದ್ಬಿಡ್ರಿ. ಮೊದಲು ಚುಚ್ಚೋದೇ ನಿಮ್ಗೆ ಬೇಡ ಬಿಡ್ರಿ, ನಮ್ ಕೈಲಿ ಕೊಡ್ತಾರಲ್ಲ ತರಕ್ಕೆ. ಹೌದು, ನೀವೆಲ್ಲ ಯಾರು ಕಾಯ್ತಾ ಇದ್ದೀರಾ? ಆ ರೌಡಿ ದಿವಾಕರನ್ ಕೈ ಕಾಲ್ ಮುರಿ ಅಂತ ನಮ್ಮ ಮನೇಲಿರೋ ಒಬ್ಬನೇ ಒಬ್ಬ ಗಂಡ್ಸು ಮಂಜನ ಕಳಿಸಿದೀವಿ. ಅಂದ್ರೆ ನಾವು ಗಂಡ್ಸಲ್ವೇ?
ನಮ್ಮ ರೈಟರ್ ಪ್ರೂವ್ ಮಾಡಕ್ ಅವಕಾಶ ಕೊಟ್ಟಿಲ್ಲ ಇನ್ನು ಇರ್ಲಿ ಬಿಡಿ. ಏನೋ ಮಂಜನ್ ಕಳ್ಸಿದೀರಾ ರೀ, ಯಾವ್ದ್ರೆ ಇದು ಪಾಪ ಅಮಾಯಕ ಹುಡುಗನ ಬಲಿ ಆಗ್ತಿದ್ದೀರಾ? ಫೋನ್ ಮಾಡಿ ಹೇಳಿದ್ರು ಮಂಜು ಜೋರ ಗಲಾಟೆ ಮಾಡ್ತಾ ಇದ್ದಾನಂತೆ, ಆದ್ರೆ ರೌಡಿಗಳು ಮಾತ್ರ ಹೊರಗಡೆ ಬಂದಿಲ್ಲ. ಅಯ್ಯೋ, ಅವರಲ್ಲಿ ಬಾಗಿಲ ಹಾಕೊಂಡು ಗೋವಾ ಟ್ರಿಪ್ ಹೋಗಿರ್ತಾರ. ನಮ್ ಮಂಜ ಹೆದರ್ಕೊಂಡು ಒಳಗಡೆನೆ ಇರ್ತಾರೆ. ಮಂಜ ವೀರ ಪರಾಕ್ರಮಿ. ಯಾವ ಕ್ರಮಿ? ಪರಾಕ್ರಮಿ ಕ್ರಮಿ ಅಲ್ಲ ರೀ, ಅವನು ನಿಸಿಬಿಡೆ ಕ್ರಿಮಿ. ಈ ಪರಮೇಶ್ವರ ಅವರೇ, ನನ್ನ ಹಳ್ಳಿನ ಬಗ್ಗೆ ಇಲ್ಲದನ್ನ ಹೇಳ್ಬೇಡಿ. ಅವನು ತೀರ್ಥಳ್ಳಿ ಗಂಡು, ತಿರುಗ್ ಬಿದ್ರೆ ಬೆಂಕಿ ಚಂಡು. ನನ್ನ ಬಾಯ್ ಫ್ರೆಂಡು. ಅವ್ರು ಬಿದ್ಲು ಕಂಡು ಕಂಡು ಇಷ್ಟೊತ್ತಾಗ್ಲೇ ಅವನ ಅವನ್ ಕೈ ಕಾಲ್ ಮುರ್ದಾಕಿ ದಿವಾಕರನ್ ಮೈ ತುಂಬಾ ಬ್ಯಾಂಡೇಜ್ ಸುತ್ತಿಸಿ ಅವನ್ ಯಾರು ಗುರ್ತೇ ಸಿಗ್ಬಾರ್ದು ಹಾಗ್ ಮಾಡಿರ್ತಾನ ನೋಡಿ. ಹಾಗ್ ಮಾಡಿರ್ತಾನ? ಚಲೋ ಕೆಲಸ ಮಾಡಣ ಚಿನ್ನ ಬೆಳಗ ಕುಂದ ಬೇಡ ಮುಕುಂದ. ನೀವೇನಾ ಹೂಣ ರೇ ಪೆನ್ನ ಏನ್ರಿ ನಿಮ್ಮ ಮಳಿಯ ಬೆಂಕಿ ಚೆಂಡು ಅಲ್ಲ ಬೆಂಕಿ ಅಲ್ಲ ಬೆಂಡು. ಅವನ್ ಮನೆ ಮುಂದೆ ಹೋದ್ನ, ಒಂದ್ ಸ್ಲಿಪ್ ಬರ್ದು ಬೆನ್ನಿ ಗಂಡ್ಸ್ ಕಳ್ಸಿದಾನೆ, ಅದಕ್ಕೋಸ್ಕರ ಹೋಗಿದ್ಯ ಅವನ್ ಮನೆ ಮುಂದೆ. ವೈಶಾಲಿ ಕೋತಿ, ವೈಶಾಲಿ ಕೋತಿ, ವೈಶಾಲಿ ಕೋತಿ, ವೇದ ಭೂಮಿ ಪಾರನ ಕತ್ತರಿಸಿ ಹಾಕ್ಬೇಕು, ಪಾರನ ಕತ್ತರಿಸಿ ಹಾಕ್ಬೇಕು. ಇಲ್ಲಿ ಮೇಡಮ್ ಒಂದೇ ಸತಿ ಹೇಳ್ಬೇಕು, ಈ ರಸ್ತೆಯಲ್ಲಿ ಬಂದ್ರೆ ಟೋಲ್ ಫೀಸ್ ಕೊಟ್ಟೆ ಹೋಗ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಉಳಿಗಾಲವಿಲ್ಲ. ರೌಡಿ ದಿವಾಕರ ಒಡಿಶನಲ್ ಚೀಟಿ ಒಂದು ಕೊಟ್ಟಿದೆ. ಎಲ್ಲ ಹಿಂಗೆಲ್ಲ ಬರ್ದು ಕಳ್ಸ್ಬಿಟ್ಟಿದಾರಲ್ಲ, ಇದೆಲ್ಲ ಬೇಕಿತ್ತೇನ ನಿನಗೆ? ಏನಾಯ್ತು ಮುಂದೆ ಹೇಳ. ಅಣ್ಣಯ್ಯ, ನಾನು ಬಿಲ್ಡಪ್ ಕೊಡ್ತಾ ಹೋದ್ನ, ಅವನು ಹೆದರ್ಕೊಳ್ತಾ ಹೋದ, ಆಮೇಲೆ ಏನಾಯ್ತು ಗೊತ್ತಾ? ಹಾಯ್ ಬ್ರದರ್. ಹಾಯ್. ಏನಿದೆ ಇಷ್ಟೊಂದು ಬಿಲ್ಡಪ್ಪು? ಹೆದರ್ಕೊಂಡ್ಬಿಟ್ಟ ಇಲ್ವ? ಮತ್ತೆ ನಿಮ್ಮ ಮನೇನು ಇಷ್ಟೋರು ಅಂತ ನಂಗೆ ಗೊತ್ತಾ ಇರಲಿಲ್ಲ. ಈಗ ಗೊತ್ತಾಯ್ತಲ್ಲ. ನಾನು ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅಂತ ಇದ್ದೀನಿ. ಪ್ರೆಸೆಂಟೇಷನ್ ಪಾಕೆಟ್ ಹಿಡಿತಾವನೆ. ಬನ್ನಿ 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 ಕೊಡಿ ಕೊಡಿ. ಬೇಜಾರು ಬಿಲ್ಡಪ್ ಕೊಟ್ಟಿಯಲ್ಲ, ಅದನ್ನೆಲ್ಲ ಇಲ್ಲಿ ಬರ್ದಿನಿ, ಇಲ್ಲ ಅಂಟಿಸ್ತಾ ಇದ್ದೀನಿ. ತಿರುಗಿ ನೋಡದೆ ಹೋಗ್ತಾ ಇರ್ಬೇಕು. ಹೋಗ ಹೋಗ ಲೈ. ಏನದು? ನಾನು ಹೊಟ್ಟೆ ತಿಂದಿದ್ದು ಯಾರಿಗೂ ಹೇಳ್ಬಿಡಿ. ಯಾರಿಗೂ ಹೇಳಲ್ಲ, ಟಿವಿನಲ್ಲಿ ಟೆಲಿಕಾಸ್ಟ್ ಮಾಡಿಸ್ತೇನೆ, ಅದಕ್ಕಿಂತ ಇದೇ ವಾಸಿ. ಹೋಗ ದಿವಾಕರ, ಡಾನ್ ದಿವಾಕರ. ಇಷ್ಟ ಆಯ್ತು ಅಣ್ಣ. ಪಾಪ ಮಂಜುಡಿ ನೋವಾಗ್ತಿದ್ಯಾ? ಹಿಂಗ್ ಮಾಡಿದ್ರೆ ನೋವುತ್ತಮ್ಮ. ನಾನು ಹೇಳ್ದೆ ಆ ರೌಡಿ ಹತ್ರ ನನ್ ಮಂಜುಡಿಯನ್ನ ಕಳಿಸ್ಬೇಡ್ರಿ ಕಳಿಸ್ಬೇಡ್ರಿ ಅಂತ. ಅಕ್ಕ ಹೀಗೆಲ್ಲ ಆಗದ ಕಾರಣ ನೀನೆ. ಇನ್ಯಾರನ್ನ ಕಳಿಸ್ಬೇಕಿತ್ತಮ್ಮ? ನಿಮ್ಮನ್ನ. ಸರ್ ಸರ್ ಮೇಡಮ್. ಯಾರ್ರಿ ನೀವೆಲ್ಲ? ರೌಡಿ ದಿವಾಕರನ್ ಮನೆ ಹತ್ರನೇ ನಮ್ಮ ಮನೇನು ಇರೋದು. ಈ ಹುಡುಗ ಎಷ್ಟ್ ಚೆನ್ನಾಗ್ ಮಾತಾಡ್ದ ಗೊತ್ತಾ? ತುಂಬಾ ಚೆನ್ನಾಗ್ ರೋಪ್ ಹಾಕ್ದ, ನಮ್ಗೆ ತುಂಬಾ ಸಂತೋಷ ಆಯ್ತು. ಆದ್ರೆ ಆ ರೌಡಿ ದಿವಾಕರ ಚೆನ್ನಾಗ್ ಹೊಡ್ಬಿಟ್ಟ ಹುಡುಗನ. ನಾನ್ ಯಾರು? ಕೆಟ್ಟ ಪಲಿ ಕಾಳಿ, ಒಳ್ಳರ್ ಪಲಿ ಚಂಪಲಿ, ವೈಶಾಲಿ. ಆ ರೌಡಿ ದಿವಾಕರಂಗೊಂದ್ ಗತಿ ಕಾಣಿಸ್ತೀನಿ. ಅಕ್ಕ ದಯವಿಟ್ಟು ನೀವು ಆ ರೌಡಿನ ಈ ರಸ್ತೆಯಿಂದ ಖಾಲಿ ಮಾಡಿಸಿ ಅಕ್ಕ. ವೈಶಾಲಿ ಏನೇ ಮಾಡೋಣ? ಎಂತ ರೌಡಿ ಅಂದ್ರೆ ನಮ್ಗೇನು ಒಗ್ಗಟ್ಟಿನಲ್ಲಿ ಬಲವಿದೆ, ನಾವೆಲ್ಲ ಒಟ್ಟಿಗೆ ಹೋಗೋಣ, ಕೈ ಕಲ್ ಕೊಡ್ತಾ.
ಅಯ್ಯೋ ನಾನು ಬರಲ್ಲಮ್ಮ, ಪ್ರೊಡ್ಯೂಸರ್ ಬರ್ತಾರೆ, ಕಾಸು ಕೊಡ್ತಾರೆ, ಕಾಸು ಕೊಟ್ಟರೆ ಚಿನ್ನ ತಗೊಂಡ್ಬರ್ತೀನಿ. ಎರಡು ಉಂಗ್ರ ತಗೊಂಡ್ ಬನ್ನಿ. ಎರಡು ಉಂಗ್ರ ಯಾರ್ಯಾರಿಗೆ? ನನ್ಗೆ, ನನ್ ಮಂಜುಡಿಯರ್ಗೆ. ಯಾಕೆ? ನಮ್ ಎಂಗೇಜ್ಮೆಂಟ್ಗೆ. ನನ್ಗವಾಗ ಹಾಗೆ ಅನ್ಸುತ್ತೆ. ಏ ಪರಮೇಶ್ವರ್ ಅವ್ರೆ, ಮನೆ ಕಡೆ ಹುಷಾರು, ನಾ ಹೋಗಿ ದಿವಾಕರ್ ಅಂತ ಕೈ ಕಾಲ್ ಮುರ್ದಾಕೊಟ್ ಬರ್ತೀವಿ. ಹುಷಾರು. ಏಣಿಯ ಪ್ರೊಡ್ಯೂಸರ್ ಬರ್ತಾರೆ ಅಂದಲ್ಲ, ಯಾರದ? ಯಾವ ಪ್ರೊಡ್ಯೂಸರ್ ಅಲ್ಲೇ ಹೀರೋಯಿನ್ ಹರ್ಷಿಕಾ ಪುಣಾಚ ಬರ್ತಾವಳೆ. ಇಂಡಸ್ಟ್ರಿ ಹಿಸ್ಟ್ರಿ ತೆಗೆದ್ರೆ ಕಣ್ಣೀರ್ ಕತೆ ಕಣ ಹಿಟ್ ಆಗಿರೋದು. ಆದ್ರೂ ಪರವಾಗಿಲ್ಲ ಬಿಡ, ಆ ದಿವಾಕರಂಗೆ ನೀರ್ ಕುಡಿಸ್ದಲ್ಲ ಹೊಡಿಬೇಕಣ. ಎಲ್ಲ ನೀರ್ ಕುಡಿಸ್ಬೇಕು ಅಂದ್ರೆ ನೀನೇ ನೀರ್ ಕುಡಿಸ್ಬಾರ್ದು ಅಂತಿದ್ಯಾ? ತೆಗೆದು ಬಿಟ್ಟ ಅಂದ್ರೆ ತೀರ್ಥಳಗ ಹೋಗ್ಬಿದಿರ್ಬೇಕು. ಒಂದು ಬಾಟಲ್ ನೀರಿಗೆ 24 ರೂಪಾಯಿ ಆಗಿದೆ. ಕುಡಿಸ್ತೀಯಾ? ಆಯ್ತಾಯ್ತು, ಐಡಿಯಾ ಹೇಳು. ನಾಳೆ ಟಿನ್ನು ಅಂಡ್ ಪಿನ್ನು, ಮತ್ತೆ ನೀವು ಆ ದಿವಾಕರ ಮನೆಗೆ ಹೋಗಿ. ಅಯ್ಯೋ ನನ್ ಮಾತು ಕೇಳಮ್ಮ, ನೀವು ನಾಳೆ ಆ ಮನೆಗೆ ಹೋಗ್ಲೇಬೇಕು. ದಿವಾಕರನ್ ಹೆಂಡತಿನ ಹಂಗೆ ಕ್ಯಾಚ್ ಹಾಕಲೇಬೇಕು. ಈ ಪರಮೇಶ್ವರ್ ಅವರೇ, ನೀವು ಹೇಳಿದಾಗೆ ನಾವೇನೋ ದಿವಾಕರ್ ಅವ್ರ ಮನೆಗೆ ಹೋಗ್ತೀವಿ, ಅವ್ನ ಹೆಂಡತಿನ ಕಷ್ಟಪಟ್ಟು 4 ಕೈಯಲ್ಲೂ ಕ್ಯಾಚ್ ಹಾಕೋತೀವಿ. ಆದ್ರೆ ಹೋಗಕ್ಕೊಂದು ರೀಸನ್ ಬೇಡವಾ? ರೀಸನ್ ಇದೆ. ಏನು? ನಾಳೆ ದಿವಾಕರನ್ ಹೆಂಡತಿ ಬರ್ಡೇ, ಅದಕ್ಕೆ ನೀವು ಅಲ್ಲಿಗೆ ಹೋಗ್ಬೇಕು. ನಾನು ಹೇಳ್ದಂಗೆ ಕೇಳಬೇಕು, ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಕೇಳ್ಕೊಳ್ಳಿ. ಯಾಕೋ ಚಿಕ್ಕ ನೀನೇ ಲೇಟು. ಅಲ್ಲ ನೀ ಕಳ್ಸಿರ ಗೌರಿಪುರ ಡೀಲು ಡೀಲ್ ಇಟ್ಟ ಆಯ್ತಾ? ಆಯ್ತಾನಮ್ಮ, ಯಾರೇನ ಬರ್ತಾ ಇದಾರೆ? ನನ್ ಬರ್ತಾನೆ ಅಂತ ಅವ್ರಿಗೆಲ್ಲ ಗೊತ್ತು ರೀ, ಅದಕ್ಕೆ ಬಂದಿದ್ದಾರೆ. ಅದ್ರಲ್ಲೂ ನೀವು ಫೇಮಸ್ ಅಲ್ವಾ, ಒಂದು ಸರ್ಕಲ್ ಕಟೌಟ್ ಬೇರೆ ಹಾಕ್ಸಿದ್ದೀರಾ ದೊಡ್ಡದಾಗಿ. ನೀವಾ ಅವ್ ತೊದೆ ತಿಂದಿದ್ ಸಾಲ್ದ? ಇವಾಗ ಯಾಕೆ ಬಂದ್ರಿ? ದಾನಮ್ಮವ್ರೇ ಅಷ್ಟೊಂದು ಕೋಪ ಮಾಡ್ಕೊಂಬೇಡಿ, ನಮ್ಮಿಂದ ತಪ್ಪಾಗಿದೆ, ಸಾರಿ ಕೇಳೋಣ ಅಂತ ಬಂದ್ವಿ. ಈಗ್ಲೇ ಅದ್ರ ಬುದ್ಧಿ ಬಂತ ನೋಡಿ, ನಾವೆಲ್ಲ ಒಂದೇ ಏರಿಯಾದಲ್ಲಿದ್ದೀವಿ, ಸುಮ್ಮನೆ ಜಗಳ ಯಾಕೆ? ಒಬ್ರಿಗೊಬ್ರು ಅನ್ಸರ್ಸ್ಕೊಂಡು ಹೋಗೋಣ. ನಮ್ಮಿಂದ ತಪ್ಪಾಗೈತಿ ಅಂತ ಹೇಳಿ ಗೊತ್ತಾತ್ರಿ, ಅದಕ್ಕ ಈ ತಪ್ಪ ಕಾಣಿಕೆ. ಇನ್ನೊಂದೇ, ನಾವು ನೀವು ಫ್ರೆಂಡ್ಸ್, ಹಿಂದಿನ ಕಹಿಗಟ್ನ ಎಲ್ಲ ಮರ್ತಬೇಡ. ದಾನಮ್ಮವ್ರೆ, ದಿವಾಕರ್ ಅವ್ರೆ, ನೀವ್ ಎಂತ ಒಳ್ಳೆ ಕೆಲ್ಸ ಮಾಡ್ತಿದಿರ, ನಿಮ್ ಕೆಲ್ಸನ ಯಾರು ಅರ್ಥನೆ ಮಾಡ್ಕೋತಿಲ್ಲ. ಎಂತೆಂತ ಹೈವೇ ಓಡಾಡ್ಬೇಕು ಅಂದ್ರೆ ಸರ್ಕಾರದವ್ರೆ ದುಡ್ಡು ವಸೂಲಿ ಮಾಡ್ತಾರೆ. ಈ ನಿಮ್ಮನೆ ಮುಂದೆ ಓಡಾಡ್ಬೇಕು ಅಂದ್ರೆ ನೀವು ದುಡ್ಡು ವಸೂಲಿ ಮಾಡಬಾರ್ದಾ? ವಸೂಲಿ ಮಾಡಿ ಮಾಡಿ, ನಾವು ನಿಮಗೆ ಪ್ರಚಾರ ಕೊಡ್ತೀವಿ. ಹೌದು, ಈಗ ನಾನು ಒಪ್ಕೊಂಡೆ. ನೀವು ನಮ್ ಫ್ರೆಂಡ್ಸ್ ತಾನೆ? ಹಾಗಿದ್ರೆ ದಾನಮ್ಮವ್ರನ್ನ ಒಂದೇ ಒಂದಿನ ನಮ್ಮ ಮನೆಗೆ ಕಳಿಸಿ ಹಬ್ಬದ ಊಟ ಹಾಕ್ಸ್ತೀವಿ. ಖಂಡಿತ ಬರ್ತೀನಿ. ಏನ್ರಿ? ಆಗ್ಬೋದು. ಬಡಿಮಗ 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 ಬಿಡ ಬೇಡ ಅವ್ನ. ಹಾಯ್ ಹ್ಯಾಂಡ್ಸಮ್. ನಾನಾ? ನಿಮ್ಮನಲ್ದೆ ಇನ್ಯಾರ್ನ? ನನ್ ಹಿಂದೆ ಆಗ್ಬಿದ್ದೀಯಾ? ನಮ್ಮಂತ ಸುಂದರವಾದ ಹುಡುಗಿರೆಲ್ಲ ಓಂ ಮತ್ತೆ ಜೋಗಿ ಫಿಲಂ ನೋಡಿದಾಗಿಂದ ನಿಮ್ಮಂತ ರೌಡಿಗಳನ್ನ ಇಷ್ಟಪಡ್ತಿರೋ. ನಂಗೆ ಎಷ್ಟೋ ದಿನದಿಂದ ಒಂದ್ ಆಸೆ ಇತ್ತು ಗೊತ್ತಾ, ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಜೊತೆ ಡಾನ್ಸ್ ಮಾಡ್ಬೇಕು ಅಂತ. ನಮ್ ಜೊತೆ ಡಾನ್ಸ್ ಮಾಡ್ಬೇಕು ಅಂತನ? ಡಾನ್ಸ್ ಮಾಡು. ಹ್ಮ್.
ಇವತ್ ನಾವಿಬ್ರು ಮೀಟ್ ಮಾಡಿ ಲವ್ ಡೆವಲಪ್ ಆಗಿರೋ ದಿನ, ಈ ಖುಷಿಗೆ ನನ್ಗೇನು ಕೊಡಲ್ವಾ? ನೀನು ನೋಡ್ದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ. ಬರೀ ಬಾಯಿ ಮಾತಲ್ಲ. ಇಲ್ಲ ಇಲ್ಲ, ಇನ್ನು ಮೇಲೆ ನನ್ನ ಹಾರ್ಟ್ ಅನ್ನೋ ಅಡ್ಡಾಗೆ ನೀನೇ ರಾಣಿ ಆಗಿರ್ತೀಯ. ತಗೋ ಈ ಚಿನ್ನ ಸರ. ಏನ ಏನಾಯ್ತು ನಿಮಗೆ? ನಂಗೆ ಏನು ಏನ್ ಕಮ್ಮಿ ಮಾಡಿದಿರಿ ಸರ? ನಾನು ಅದು ಒಬ್ಬ ರೌಡಿ ಕಿತ್ಕೊಂಡು ಹೋಗ್ಬಿಟ್ಟ. ನೀವೇ ದೊಡ್ಡ ರೌಡಿ, ನಿಮ್ಗಿಂತ ದೊಡ್ಡ ರೌಡಿ ಯಾವ ನಮೂನೆ? ಅದು ನಾನು ಬರ್ತಾ ಇದ್ನ, ಅವ್ನು ಮೆಣಸಿನ ಪುಡಿ ಕಣ್ಣಿಗೆ ಹಾಕ್ಬಿಟ್ಟ ನಂಗೆ. ಅದು ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನ ಎರಡ್ ದಿವಸ ಅಷ್ಟರಲ್ಲಿ ನಂಗೆ ಸರ ತಂದ್ಕೊಡ್ಬೇಕು. ಹೇಳ್ತಿದ್ರಿ ನಂಗೆ ಏನ್ ಕೋಪ ಬರುತ್ತೆ ಗೊತ್ತಾ? ನಿಮ್ ಕೈ ಕೊಡ್ತಾ ತಂದ್ಕೊಡ್ತೀನಿ ತಾಯಿ, ತಂದ್ಕೊಡ್ತೀನಿ. ಎಲ್ಲಿರುವ ಸರ ಬತ್ತಕೊಂಡು ಹೋಗಿರೋ ಪಸಿಯೇ ಬಳ್ಳಿಯ. ಏನ್ ಮಾಡ್ಲಪ್ಪ ಈಗ? ಸರ ತಗೊಂಡು ಹೋಗ್ಲೇಬೇಕು, ಇಲ್ಲ ನನ್ನ ಹೆಂಡತಿ ನನ್ನ ಚಟ್ನಿ ಮಾಡ್ಬಿಡ್ತಾಳಲ್ಲಪ್ಪ. ರೌಡಿ ಐ ಲವ್ ಯು, ನಿನ್ನ ಲಾಂಗ್ ಮೇಲ್ ನಾಣಿ ಡಿಸೈಡ್. ಐ ಲವ್ ಯು, ನಿನ್ನ ಮೀಸೆ ಮೇಲ್ ನಾಣಿ. ನಿನಗೊಂದು ಪ್ರೇಮದ ಪತ್ರ ಬರೆಯೋಕೆ ನನಗಾಸೆ. ನಾನೇ ಇರುವೆ ಹತ್ರ ಬಿಡು ಆಸೆ ಓ ಕೂಸೆ. ಅಯ್ಯೋ ನಮ್ಮ ಮಕ್ಕಳಿಗೆ ಏನಂತ ಹೇಳಿ, ನಿನ್ನೇನು ಒಂದು ಸುಂದರವಾದ ಹುಡುಗಿ ಸಿಕ್ಕಿದ್ಲು, ಆದ್ರೆ ಅವಳಿಗಿಂತ ನೀನು ಇನ್ನೂ ಸುಂದರವಾಗಿದ್ಯಾ. ನನ್ ಮಂಜುಡಿಯರು ಹಾಗೆ ಹೇಳ್ತಾರೆ, ಅಂದ್ರೆ ಗಾಡ್ ಮಂಜುನಾಥನು ಹಾಗೆ ಹೇಳ್ತಾನೆ. ನಿನ್ಗೆ ಮದ್ವೆ ಆಗಿದ್ಯಾ? ಒಂದೇ ಒಂದು ಆಗ್ಬಿಟ್ಟಿದೆ. ಇನ್ನೊಂದು ಮದ್ವೆ ಆಗೋ ಚಾನ್ಸ್ ಇದೆ, ಟ್ರೈ ಮಾಡಿ ನೋಡು. ಹ್ಯಾಂಡ್ಸಮ್ ನೀನು ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಈ ಖುಷಿಯಲ್ಲೇ ನನ್ ಜೊತೆ ಇನ್ನೊಂದು ಹಾಡಿಗೆ ಸ್ಟೆಪ್ ಹಾಕ್ತಿಯಾ? ಹಾಕ್ತೀನಿ. ರೆಡಿ ರೆಡಿ. ಕುಣಿತಿರ್ತಾರಲ್ಲ, ನೀವ್ ಯಾಕ ಅವ್ನ ತರಾಟೆ ತಗೊಳಲ್ಲ? ನಾನು ಏನ್ ಮಾಡ್ಬೇಕು ನೀವೇ ಹೇಳಿ. ನಾನ್ ಯಾರು? ಕೆಟ್ಟರ್ ಪಲಿ ಕಾಳಿ, ಉಳರ್ ಪಲಿ ಚಂಪಾ ಕಲಿ, ವೈಶಾಲಿ. ನಿಮ್ ಗಂಡನ ನಮ್ ಮನೆ ಕರ್ಕೊಂಬನ್ನಿ, ಅಂದರ್ ಬಹಾರ್ ಮಾಡ್ಬಿಡೋಣ. ಕರ್ಕೊಂಬಿಡ್ತೀನಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಹೆಣ್ಣೆ ಒಂದ್ ಹುಡುಗಿ ಜೊತೆ, ಇವತ್ತೊಂದ್ ಹುಡುಗಿ ಜೊತೆ ಹೋಗ್ಲಿ. ಈ ಮನೆಗೆ ಕರ್ಕೊಂಬಂದ ಪೂಜೆ ಮಾಡ್ಸಕ್ಕೆ. ಏನ್ ಪೂಜೆ? ರಸ್ತೆಯಲ್ಲಿ ಹುಡುಗಿರ ಹತ್ರ ಚಲ್ ಚಲಾಗಿ ಆಡ್ತಿರ್ತಿರಲ್ಲ, ಅದಕ್ಕೆ ಪೂಜೆ ಮಾಡಿಸ್ಬೇಕು. ಬರ್ಲೇಬೇಕಾ? ಕಣ್ಣು ಕೇಳ್ರಿ, ನಡೀರಿ. ನಡಿ ನಡೀರಿ. ಓಂ ಕುದುರೆ ಕಾಲ ನಮಃ, ಕತ್ತೆ ಕಾಲ ನಮಃ, ಗುಬ್ಬಿ ಕಾಲ ನಮಃ, ಸ್ನಾಯಿ ಕಾಲ ನಮಃ, ನಮಃ ನಮಃ. ಏ ಪ್ರಾರಬ್ಧವೇ, ಕೈ ಮುಗಿಯೋ, ಕೈ ಮುಗಿಯೋ, ಕೈ ಮುಗಿ ಅಂತ ಅಂದ್ರು. ಈ ದೇವರನ್ನು ಸ್ವಲ್ಪ ಅಲ್ಲಾಡಿಸು. ಕುತ್ಕೊಂಡ್ ಮಾಡೋ ಪೂಜೆ ಇಲ್ಲಿಗೆ ಮುಗಿಯಿತು, ನಿಂತ್ಕೊಂಡ್ ಮಾಡೋ ಪೂಜೆ ಇದೆ, ಎದ್ ನಿಲ್ಲು. ದಿವಾಕರ ನೀನ್ ಇಲ್ಲಿ ಬಾ. ಈಗ ಮುತ್ತೈದೆಯರಿಂದ ತಪ್ಪು ತಿಳುವಳಿಕೆ, 21 ಕಪಾಳ ಮೋಕ್ಷ. ನನ್ ಕೈಲಾಗಲ್ಲ, ನಾನ್ ಯಾರು? ನಾನು ಡಾನ್ ದಿವಾಕರ. ಹಾಗೆಲ್ಲ ಆಗುವುದಿಲ್ಲ, ಪೂಜೆಗೆ ಭಂಗವಾಗಿದೆ. ಪರಿಹಾರ ಇಲ್ವಾ? ಪರಿಹಾರ ಇದೆ, ಮತ್ತೆ 1 ಶುರು ಮಾಡಿ. ಖಂಡಿತ ಶುರು ಮಾಡಿ. ಅಮ್ಮ ದಾನಮ್ಮ ಧಾರಾಳವಾಗಿ ಜಾಗ ಬಿಟ್ಟಿದ್ದೀನಿ, ಬನ್ನಿ ಈ ಕಡೆ. ದಿವಾಕರ ಈ ರಥ ಇಲ್ಲಿಗೆ ಮುಗಿಯಿತು, ಮತ್ತೊಂದು ರಥವನ್ನು ಮಾಡು. ಏನದು? ನಿನ್ನ ಪತ್ನಿಯನ್ನು ಎತ್ತಿಕೊಂಡು ಈ ಸ್ಥಾನವನ್ನು 9 ಸುತ್ತು. ಪರಿಹಾರ ಇದೆ, ಈಗಲೇ ನಿನ್ನ ದುರಭ್ಯಾಸವನ್ನು ಇಲ್ಲಿಯೇ ಬಿಡಬೇಕು. ಹೌದು ರೀ.
ಇನ್ ಮುಂದೆ ರೌಡಿಸಂ ಬಿಟ್ಬಿಡಿ, ನಮ್ಮ ಅಪ್ಪನಿಗೂ ಬುದ್ಧಿ ಹೇಳ್ತೀನಿ, ಇನ್ಮೇಲೆ ಈಗೆಲ್ಲ ಮಾಡ್ಬೇಡ ಅಂತ. ಜನ್ಗಳು ಅಯ್ಯೋ ಅಂದ್ರೆ ನಮ್ಗೆ ಒಳ್ಳೇದಾಗಲ್ಲ. ಹೌದು ಕಣೆ, ನನಗೂ ಹಾಗೆ ಅನಿಸ್ತಾ ಇತ್ತು. ದಿನ ಪೊಲೀಸ್ ಸ್ಟೇಷನ್ ಅಲ್ಕೊಂಡು ರೌಡಿಯನ್ನ ಹಣೆ ಪಟ್ಟಿ ಕಟ್ಕೊಂಡು ಯಾರು ಹೊಡೆದಾಗ್ತಾರನ್ನೋ ಜೀವ ಭಯದಲ್ಲಿ ಬದುಕೋ ಬದಲು ಮನೆ ಮಕ್ಕಳು ಸಂಸಾರ ಅಂತ ಖುಷಿಯಿಂದ ಬದುಕೋದು ಬೆಟ್ರು. ನೋಡಿ, ಇವತ್ತಿನ ರೌಡಿಸಂ ಬಿಟ್ಟುಬಿಡಿ, ಹಾಗಂತ ನಿಮ್ಮ ಹೆಂಡತಿ ಮೇಲೆ ಪ್ರಮಾಣ ಮಾಡಿ. ದಾನಮ್ಮನಿಗೆ ಅರ್ಥ ಆಯ್ತು, ಇನ್ನು ಮೇಲೆ ನೀನು ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತಿ ಕೂಡ ನೋಡಲ್ಲ, ರೌಡಿಸಂ ಮಾಡಲ್ಲ, ಯಾರಾದ್ರೂ ಹಪ್ತ ಕೇಳಲ್ಲ. ಇಷ್ಟು ಮಾಡಿದ್ರು ತಪ್ಪಾಯ್ತು. ನಿಮ್ ಋಣ ಎಲ್ಲ ಹೇಗ್ ತೀರಿಸ್ಲಿಂದೇನು? ಋಣ ತೀರ್ಸೋದೇನು ಇಲ್ಲ, ಇಷ್ಟು ದಿವಸ ಇಲ್ಲೀಗಲ್ ಆಗಿ ಅವ್ರು ಇವ್ರು ತಲೆ ಹೊಡೆದು ನಿಮ್ ಗಂಡ ಸಂಪಾದನೆ ಮಾಡಿದ್ರಲ್ಲ ಆಸ್ತಿ, ಅದನ್ನೆಲ್ಲ ಬಡವ್ರ ಬಗ್ಗರಿಗೆ ದಾನ ಮಾಡಿ ಶೂನ್ಯದಿಂದ ಜೀವನ ಶುರು ಮಾಡಿ.